ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮತ್ತೆ ಕಿಚನನ್ನೇ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ ಖಂಡಿತ ಇದರೊಳಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಹಾಗಾಗಿ ಇವತ್ತು ಮತ್ತೆ ನೈಟ್ ಕಿಚನ್ ಕ್ಲೀನಿಂಗನ್ನು ಒಂದು ಸ್ವಲ್ಪ ತೋರಿಸೋಣ ಅಂದ್ಕೊಂಡಿದ್ದೀನಿ ನಾನು ಹೇಗೆ ಮಾಡ್ಕೋತೀನಿ ಎಲ್ಲರೂ ಇದೇ ರೀತಿನೇ ಮಾಡ್ಕೊತೀರಾ ಆದರೆ ಸ್ವಲ್ಪ ಡಿಫ್ರೆಂಟು ಇದರೊಳಗೆ ಮಾಡಿಕೊಂಡ್ರೆ ನಿಮಗೆ ಒಂದು ಜಿರಳೆ ಆಗಲಿ ಇರುವೆ ಆಗಲಿ ಈ ಥರ ಯಾವುದು ಬರೋಲ್ಲ ಇಲ್ಲಿ ಫಸ್ಟ್ ನಾನು ಕುಕ್ಕರನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಮಿಕ್ಕಿರೋ ಅನ್ನ ಅಥವಾ ಅನ್ನ ಇಲ್ಲದೆ ಇರಲಿ ಕುಕ್ಕರಿಗೆರ್ಗೆ ಸ್ವಲ್ಪ ನೀರು ಬೆಳಗಿನ ತೊಳ್ಕೊತೀನಿ ನಾನು ಯಾಕೆಂದರೆ ಸಂಜೆ ತೊ ತೊಳೆದು ಬಿಟ್ಟರೆ ಅನ್ನದ ಪಾತ್ರೆನ ಸ್ವಲ್ಪ ದರಿದ್ರ ಬರುತ್ತೆ ಅಂತ ನಮ್ಮಮ್ಮ ಹೇಳಿದ್ದಾರೆ ಹಾಗಾಗಿ ಅನ್ನಕ್ಕೆ ಯಾವತ್ತೂ ಕೊರತೆ ಆಗಬಾರ್ದಲ್ಲ ನಾವು ಯಾವುದಿಲ್ಲ ಅಂದರೂ ನಮಗೆ ಬದುಕೋಕ್ಕಾಗಲ್ಲ ಅದರೊಳಗೆ ಅನ್ನ ನೀರು ಕೂಡ ಒಂದು ಇಂಪಾರ್ಟೆಂಟು ಹಾಗೆ ಉಳಿದಿದ್ದು ಪದಾರ್ಥನೂ ಕೂಡ ನಾನು ಎತ್ತಿಟ್ಕೋತೀನಿ ಇಲ್ಲಿ ನೋಡಿ ನಾನು ಸಾಂಬಾರು ಕೂಡ ಎತ್ತಿಟ್ಕೊಂಡೆ ಹಾಗೆ ಬೆಳಗಿನ ತಿಂಡಿಗೆ ಬನ್ಸ್ ಮಾಡೋಣ ಅಂತ ಪ್ರಿಪೇರ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಎತ್ತಿಟ್ಕೊಂಡು ಆಮೇಲೆ ಎಲ್ಲ ಸ್ಟವನ್ನು ಈ ಥರ ಒನ್ ಟೈಮು ಸ್ಕ್ರಬ್ಬಲ್ಲಿ ಕ್ಲೀನ್ ಮಾಡ್ಕೋತೀನಿ ಇದು ನೈಟ್ ಟೈಮ್ ಮಾತ್ರ ನಾನು ಮಾಡ್ತೀನಿ ಬೆಳಗ್ಗೆ ಎಲ್ಲ ಸ್ವಲ್ಪ ಕ ಕ್ಲೀನ ಅಂದರೆ ಸ್ವಲ್ಪ ಬಟ್ಟೆಯಲ್ಲಿ ಒರೆಸ್ಕೊಂಬಿಟ್ರೆ ಸಾಕಾಗುತ್ತೆ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ನೈಟ್ ಟೈಮ್ ಈ ಥರ ಮಾಡ್ಕೊಂಬಿಟ್ರೆ ನಿಮಗೆ ಯಾವುದೇ ಒಂದು ಇಡೀ ದಿನ ನಾವು ಅಡುಗೆ ಎಲ್ಲ ಮಾಡಿ ಆಯಿಲ್ ಜಿಡ್ಡು ಈ ಥರ ಎಲ್ಲ ಕೂತಿರುತ್ತಲ್ಲ ಅದು ಒನ್ ಟೈಮ್ ಕ್ಲೀನ್ ಆಗುತ್ತೆ ನೀವು ಬೆಳಗ್ಗೆ ಎಲ್ಲ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಮತ್ತೆ ಹಾಗೇನು ಅಡುಗೆ ಮಾಡ್ತೀವಿ ಎಲ್ಲನೂ ಮಾಡ್ತೀವಿ ಮತ್ತು ಅದೇ ರೀತಿ ಗಲೀಜು ಕಾಣಿಸುತ್ತೆ ಹಾಗಾಗಿ ಸಂಜೆ ನೀವು ಇದಕ್ಕೆ ಟೈಮ್ ಎತ್ತಿಟ್ಕೊಳ್ಳಿ ಯಾಕೆಂದರೆ ಕೆಲವರು ವರ್ಕಿಂಗ್ ವುಮೆನ್ಸ್ ಇರ್ತೀರ ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ ಇದು ಈ ಥರ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಾನು ಫಸ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಇಲ್ಲಿ ಆಯಿಲ್ ಬಾಟಲು ಈ ಥರ ಎಲ್ಲ ಒಂದು ರ್ಯಾಕಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ ನಿಮ್ಗೆ ಆಲ್ರೆಡಿ ನಾನು ಕಿಚನ್ ಟೂರ್ ವ್ಲಾಗಲ್ಲಿ ಹೇಳಿದ್ದೀನಿ ಈ ಥರ ಒಂದು ಎಲ್ಲ ಸೆಟ್ ಮಾಡಿ ಇಟ್ಕೊತೀನಿ ಅದನ್ನು ಕೂಡ ನಾವು ನೈಟ್ ಟೈಮಲ್ಲೇ ನಾನು ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿಟ್ಕೊಬಿಡ್ತೀನಿ ಯಾಕೆಂದರೆ ಡೈಲಿ ಡೈಲಿ ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಕ್ಲೀನು ಇನ್ನೊಂದು ನೀಟಾಗಿ ಕಾಣಿಸುತ್ತೆ ಮತ್ತು ನಮಗೂ ಕೋ ಕಿಚನಲ್ಲಿ ಅಡುಗೆ ಮಾಡಬೇಕಿದ್ರೆ ಯಾವ ವಸ್ತುಗಳು ಬೇಕಿದ್ರೂ ಬೇಗ 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 ಸಿಕ್ಬಿಡ್ತವೆ ಈ ಥರ ನೀಟಾಗಿ ಇಟ್ಕೊಳ್ಳೋದ್ರಿಂದ ಮತ್ತು ಕ್ಲೀನ್ ಇಟ್ಕೊಳ್ಳೋದ್ರಿಂದ ತುಂಬ ಬೇರೆಯವ್ರು ಯಾರಾದರೂ ಸಡನ್ಲಿ ವಿಸಿಟ್ ಕೊಟ್ಟಾಗ ನಮಗೆ ಕಸಿವಿಸಿ ಆಗಲ್ಲ ಅಯ್ಯೋ ಅವ್ರು ಬಂದ್ರಲ್ಲ ನಮ್ಮದು ಕಿಚನಲ್ಲಿ ಗಲಜಿದೆ ಹೇಗೆ ಒಳಗೆ ಕರ್ಕೊಳ್ಳೋದು ಅಂತ ಕೆಲವರಿಗೆ ಇರುತ್ತೆ ಹಾಗಾಗಿ ಇದನ್ನೆಲ್ಲ ನೀವು ನೈಟು ಒನ್ ಟೈಮ್ ಮಾಡ್ಕೊಂಬೇಡಿ ಹಾಗೆ ಇಲ್ಲಿ ನಾನು ನನ್ನ ಮಿಕ್ಸಿ ಕೂಡ ನಾನು ನೈಟಲ್ಲಿ ಬೆಳಗ್ಗೆಯಿಂದ ಏನಾದರೂ ವರ್ಕ್ ಮಾಡಿರ್ತೀವಿ ಮಿಕ್ಸಿಲಿ ನೈಟ್ ಟೈಮ್ ಈ ಥರ ಸಾರಿ ಕ್ಲೀನ್ ಮಾಡಿಟ್ಕೊಬಿಟ್ರೆ ನೀವು ಯಾವಾಗಲೂ ಮಿಕ್ಸಿ ಹೊಸ್ತ್ರ ಇರುತ್ತೆ ನೀವು ಮಿಕ್ಸಿ ಯೂಸ್ ಮಾಡ್ತಿರೋ ಗ್ರೈಂಡರ್ ಯೂಸ್ ಮಾಡ್ತಿರೋ ಅಥವಾ ಓವನ್ ಕೆಲವರು ಯೂಸ್ ಮಾಡ್ತಾರೆ ಅದನ್ನು ಕೂಡ ಈ ಥರ ಒನ್ ಟೈಮ್ ಮಾಡ್ಕೊಳ್ಳಿ ನಿಮಗೆ ಇದು ಕಷ್ಟ ಅನ್ನಿಸ್ಬೋದು ಕೆಲವರಿಗೆ ರೂಢಿ ಇರಲ್ಲ ನೀವು ಎರಡು ದಿನ ಅಥವಾ ಮೂರು ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ ಆಮೇಲೆ ನೀವು ಮಾಡಬೇಕು ಅಂತ ಇಲ್ಲ ನೀವು ನೈಟ್ ಟೈಮು ಕ್ಲೀನ್ ಮಾಡಬೇಕಾದ್ರೆ ಆಟೋಮೆಟಿಕ್ಲಿ ನಮ್ಮ ಕೈ ಅಲ್ಲಿಗೆ ಹೋಗಿರುತ್ತೆ ಕ್ಲೀನ್ ಮಾಡೋದಕ್ಕೆ ಇಷ್ಟೆಲ್ಲ ನಾನು ಸ್ಲ್ಯಾಬಲ್ಲೆಲ್ಲ ಕ್ಲೀನ್ ಮಾಡಿಕೊಂಡ ನಂತರ ಈ ಥರ ಮೇಲ್ಗಡೆ ವಿಂಡೋ ಇರುತ್ತೆ ಅದನ್ನು ಕೂಡ ಒಂದು ಸಾರಿ ಒರೆಸಿ ಕ್ಲೀನ್ ಮಾಡ್ಕೋತೀನಿ ಯಾಕೆಂದರೆ ಅಲ್ಲೂ ಕೂಡ ಡಸ್ಟು ಹೊರಗಡೆಯಿಂದ ಬಂದಿರುತ್ತೆ ಡೈಲಿ ಡೈಲಿ ಒನ್ ಟೈಮ್ ಮಾಡ್ಕೊಂಬಿಟ್ರೆ ಏನಾದರೂ ಬಲೆ ಎಲ್ಲ ಕಟ್ಟಿರುತ್ತಲ್ಲ ಅದು ಕೂಡ ಕ್ಲೀನಾಗಿ ಹೋಗ್ಬಿಡುತ್ತೆ ಹಾಗಾಗಿ ಇದನ್ನು ಒನ್ ಟೈಮ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ ಇಷ್ಟು ಮಾಡ್ಕೊಂಡ ನಂತರ ನಾನು ಪಾತ್ರೆನೆಲ್ಲ ಸೇರಿಸಿಟ್ಕೋತೀನಲ್ಲ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋತೀನಿ ನೀಟಾಗಿ ವಾಶ್ ಮಾಡಿಕೊಂಡು ಕೆಲವರು ಪಾತ್ರೆನ ಒರೆಸಿಟ್ಕೋತೀರ ಆ ಥರ ಅಂದರೆ ಬೋರ್ ನೀರು ಯೂಸ್ ಮಾಡೋರು ಆ ಥರ ಮಾಡೋದು ಬೆಟರು ನೀವು ನಾವು ಇಲ್ಲಿ ಸ್ವೀಟ್ ನೀರು ಬಾವಿ ನೀರನ್ನು ಯೂಸ್ ಮಾಡೋದ್ರಿಂದ ನಮಗೇನು ಆ ಥರ ಅವಶ್ಯಕತೆ ಇರಲ್ಲ ಒರೆಸಿಟ್ಕೋಬೇಕು ಅನ್ನೋದು ಹಾಗೆ ವಾಶ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ನಾನು ಹೇಳ್ಕೊಳ್ತೀನಿ ಹಾಗಾಗಿ ನನಗೆ ರಾತ್ರಿ ಪಾತ್ರೆ ವಾಶ್ ಮಾಡೋದಷ್ಟೇ ಕೆಲಸ ಇಟ್ಕೊತೀನಿ ನಾನು ಬೆಳಗ್ಗೆ ನೀರೆಲ್ಲ ಆರಿರುತ್ತಲ್ಲ ಇರುತ್ತಲ್ಲ ಆವಾಗ ಜೋಡ್ಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾವು ಕಿಜಂ ಪಾತ್ರೆನ ರಾತ್ರಿನೇ ತೊಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಆದಷ್ಟು ಜಿರಲೆಗಳನ್ನು ಅವಾಯ್ಡ್ ಮಾಡ್ಬೋದು ಯಾಕೆಂದರೆ ಅವು ಹೆಚ್ಚಾನ್ ಹೆಚ್ಚು ನಮ್ಮ ಪಾತ್ರೆಯಲ್ಲಿ ಏನಾದರೂ ಪದಾರ್ಥ ಈ ಥರ ಇದ್ದರೆ ಅದಕ್ಕೆ ಪಾತ್ರೆಗೆ ಬರೋದು ಜಾಸ್ತಿ ಇಲ್ಲ ಅಂದರೆ ಪಾತ್ರೆ ಒಳಗೆ ಏನೂ ಇರಲ್ಲ ಅವ್ರಿಗೆ ಅವುಗಳಿಗೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಆದಷ್ಟು ನಾ ರಾತ್ರಿ ಟೈಮೇ ಪಾತ್ರೆನ ವಾಶ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಇಲ್ಲೊಂದು ಸ್ಲ್ಯಾಬ್ ಕ್ಲೀನ್ ಮಾಡಿರೋದು ಅಥವಾ ಸ್ಟೌವ್ ಕ್ಲೀನ್ ಮಾಡಿರೋದು ಏನು ಒರೆಸಿರೋ ಬಟ್ಟೆನೂ ಕೂಡ ನೀವು ಆಗಿಂದಾಗೆ ಏನು ಒಂದು ಎರಡು ನಿಮಿಷ ಆ ಒಂದು ಲಿಕ್ವಿಡ್ ಯೂಸ್ ಮಾಡ್ತಿರೋ ಸೋಪ್ ಯೂಸ್ ಮಾಡ್ತಿರೋ ಅದನ್ನೇ ಹಾಕಿ ನೀವು ವಾಶ್ ಮಾಡಿ ಇಟ್ಕೊಂಬಿಡಿ ನಿಮಗೆ ಈಸಿ ಆಗುತ್ತೆ ಮಾರನೇ ದಿನ ಯೂಸ್ ಮಾಡೋಕ್ಕೆ ಹಾಗೆ ಸಿಂಕು ಕೂಡ ಅದೇ ಒಂದು ಲಿಕ್ವಿಡಲ್ಲಿ ನಾನು ಯು ಯಾವಾಗಲೂ ವಿಮ್ ಲಿಕ್ವಿಡನ್ನೇ ಯೂಸ್ ಮಾಡ್ತೀನಿ ಯಾಕೆಂದರೆ ಇದು ಕೈಗೆ ಹಾರ್ಮ್ ಆಗಲ್ಲ ಮತ್ತು ಏನೇ ಜಿಟ್ಟು ಒಂದು ಇದಿದ್ದರೂ ಕೂಡ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಹಾಗಾಗಿ ಸುಮಾರು ವರ್ಷ ಆಯಿತು ನಾನು ಇದನ್ನೇ ಬಳಸೋಕೆ ಹಿಡಿದು ಇಲ್ಲಿ ನೋಡಿ ನಾನು ಸಿಂಕಲ್ಲಿ ಈ ಒಂದು ಶ್ರೇನಲ್ಲಿ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನೋಡ್ಕೊಳ್ಳಿ ನೀವೇನಾದರೂ ಯೂಸ್ ಮಾಡೋದಿದ್ರೆ ಯೂಸ್ ಮಾಡಿ ಖಂಡಿತ ಇದರದ್ದು ಬೆನಿಫಿಟ್ ತುಂಬ ಇದೆ ಯಾಕೆಂದರೆ ನೀವು ಜೀರ್ಲೆನ ಡೈರೆಕ್ಟ್ ಆಗಿ ಅವಾಯ್ಡ್ ಮಾಡಬಹುದು ಯಾಕೆಂದ್ರೆ ಆ ಒಂದು ಹೋಲಿಂದಾನೆ ಅವು ಜಾಸ್ತಿ ಬರ್ತಾವೆ ಕಿಚನ್ ಒಳಗೆ ಹಾಗಾಗಿ ಈ ತರ ಸ್ಟ್ರೈನರ್ ಹಾಕಿಟ್ಬಿಟ್ರೆ ಅವೆ ಬರೋಕೆ ಅವಕಾಶನೇ ಇರಲ್ಲ ಇದು ಆನ್ಲೈನ್ ಕೂಡ ಸಿಗುತ್ತೆ ನೀವು ಮಾರ್ಕೆಟ್ ಅಲ್ಲೂ ಕೂಡ ಕೇಳಬಹುದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಇದನ್ನ ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ಮೇಲೆ ನೀವು ಆದಷ್ಟು ನೀರಿನ ಅಂಶ ಇಲ್ಲದೆ ಇರೋ ಥರನೇ ನೋಡ್ಕೋಬೇಕು ನೀವು ಸಿಂಕಲ್ಲಾಗಲಿ ಅಥವಾ ಯಾವುದೇ ಒಂದು ಕಿಚನ್ ಸ್ಲ್ಯಾಬಲ್ಲಾಗಲಿ ಎಲ್ಲಾದರೂ ಕೂಡ ನೀರಿನ ಅಂಶ ಇದ್ದರೆ ಇರುವೆ ಮತ್ತು ಈ ಕಾಕ್ರೋಚ್ಗಳು ಸ್ವಲ್ಪ ಜಾಸ್ತಿ ಆಗ್ತವೆ ಅಂತಲೇ ನಾನು ತಿಳ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಸ್ಕ್ರಬ್ಬನ್ನು ಸಿಂಕ್ ಕ್ಲೀನ್ ಮಾಡೋಕ್ಕೆ ಒಂದು ಪಾತ್ರೆ ಕ್ಲೀನ್ ಮಾಡೋಕ್ಕೆ ಒಂದು ಯೂಸ್ ಮಾಡ್ತೀನಿ ಸಪ್ರೇಟ್ ಇಟ್ಕೊಂಡಿರ್ತೀನಿ ಅದರಲ್ಲಿ ನಾನು ಪಾತ್ರೆ ಕ್ಲೀನ್ ಮಾಡೋ ಸ್ಕ್ರಬ್ಬನ್ನು ಈ ಥರ ಬಿಸಿನೀರಿಗೆ ಸ್ವಲ್ಪ ವಿನೆಗರ್ ಸೇರಿಸಿ ಅದನ್ನು ರಾತ್ರಿ ಇಡೀ ನೆನೆಸಿಟ್ಕೊತೀನಿ ಯಾಕೆಂದರೆ ಇದರಿಂದ ಏನಾಗುತ್ತೆ ಅದು ಅದರೊಳಗಿರೋ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಅಥವಾ ಏನಾದರೂ ಫುಡ್ಡು ಸೇರಿಕೊಂಡಿದ್ರೆ ಅದು ಆ ಪದಾರ್ಥ ಏನು ಇದ್ದಿದ್ದರೆ ಅದು ಕ್ಲೀನಾಗಿರುತ್ತೆ ಅದು ಬೆಳಗ್ಗೆ ನಾವು ಹೊಸ ಸ್ಕ್ರಬ್ ಯೂಸ್ ಮಾಡಿರೋ ಅಷ್ಟೇ ಫ್ರೆಶ್ ಒಂದು ಇದು ಕೊಡುತ್ತೆ ಹಾಗಾಗಿ ನಾನು ಇದು ಒಂದು ಟೆಕ್ನಿಕನ್ನು ಯೂಸ್ ಮಾಡ್ತೀನಿ ನೀವು ಮಾಡಿಲ್ಲ ಅಂದರೆ ನೀವು ಮಾಡ್ಕೊಳ್ಳಿ ಇದು ಬಂದು ಸಿಂಕ್ ಕೆಳಗಡೆ ಇರೋ ಸ್ಪೇಸ್ ಆಗಿರುತ್ತೆ ಇಲ್ಲಿ ನಾನು ಹಗಲೆಲ್ಲ ಡಸ್ಟ್ಬಿನ್ ಇಟ್ಕೊಂಡಿರ್ತೀನಿ ರಾತ್ರಿ ಯುಟಿಲಿಟಿ ಏರಿಯಾದಲ್ಲಿ ಇಟ್ಟಿರ್ತೀನಿ ಯಾಕೆಂದರೆ ಸ್ವಲ್ಪ ಇರುವೆ ಈ ಥರ ಇದ್ದರೆ ಇಲ್ಲಿ ಬರಲ್ಲ ನಾವು ಹೊರಗಡೆ ಇಟ್ಕೊಂಡು ಇರೋ ಹೊರಗಡೆ ಇಟ್ಕೊಳ್ಳೋದ್ರಿಂದ ಹಾಗಾಗಿ ಈ ಸ್ಪೇಸನ್ನು ನಾನು ರಾತ್ರಿ ನೀಟಾಗಿ ಒರೆಸ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಹಿಟ್ಟು ಅಂತ ಸಿಗುತ್ತೆ ತುಂಬ ಕಡಿಮೆ ಇರುತ್ತೆ ಅದು ಮಾರ್ಕೆಟಲ್ಲಿ ಅದನ್ನು ನಾನು ಈ ಥರ ಸುತ್ತಲೂ ಏನು ಮಾಡ್ತೀನಿ ಹಚ್ಚಿಡ್ತೀನಿ ನೀವು ಇಲ್ಲಿ ಸಿಂಕ್ ಕೆಳಗಡೆ ಮಾಡಬೇಕು ಅಂತಲ್ಲ ನೀವು ಬಾತ್ರೂಮು ಅಥವಾ ಕೆಲವೊಂದು ಸ್ಪೇಸಸ್ಸು ಅವು ಬರೋವಂಥ ಇದು ನಿಮ್ಗೆ ಗೊತ್ತಿರುತ್ತಲ್ಲ ಅಲ್ಲೆಲ್ಲ ನೀವು ಯೂಸ್ ಮಾಡ್ಬೋದು ಆದರೆ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿ ಅಂತ ಹೇಳ್ತೀನಿ ಯಾಕೆಂದರೆ ಮಕ್ಕಳು ಚಿಕ್ಕ ಮಕ್ಕಳು ಇರೋಲೆಲ್ಲ ಸ್ವಲ್ಪ ಹುಷಾರಾಗಿ ಬಳಸಿ ಯಾಕೆಂದರೆ ತುಂಬ ಕೆಮಿಕಲ್ ಇದು ಪಾಯ್ಸನ್ನು ಹಾಗಾಗಿ ಹೇಳ್ತಾ ಇದ್ದೀನಿ ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನನಗಂತೂ ತುಂಬ ಯಾ ಒಂದು ಎರಡು ವರ್ಷದಿಂದ ಬಳಸ್ತಾ ಇದ್ದೀನಿ ಕಾಕ್ರೋಚು ಕಾಣಿಸೋದೇ ಇಲ್ಲ ಅಂತಲೂ ಹೇಳ್ಬೋದು ಇರ್ತವೆ ಯಾಕೆಂದರೆ ನಾವು ಎಷ್ಟೇ ಕ್ಲೀನ್ ಕ್ಲೀನಿಟ್ಟರು ಕೂಡ ಅವು ಹೊರಗಡೆಯಿಂದ ಡ್ರೈನೇಜಿಂದ ಬರೋದರಿಂದ ಎಲ್ಲಾದರೂ ಬಂದೇ ಬರ್ತವೆ ಹಾಗಾಗಿ ಇದನ್ನು ನೀವು ವಾರಕ್ಕೊಮ್ಮೆ ಈ ಥರ ಮಾಡಿಟ್ಬಿಟ್ರೆ ಅವು ಔಷಧಿ ತಿಂದು ಆದಷ್ಟು ಸಾಯ್ತವೆ ಮತ್ತು ಉಳ್ದವನ್ನು ಸಾಯಿಸ್ತವೆ ಯಾಕೆಂದರೆ ಆ್ಯಡಲ್ಲಿ ನಿಮಗೆ ನೋಡಿರ್ಬೋದು ಅದೇ ಥರನೇ ಇದು ಆಗೋದಂತೂ ಗ್ಯಾರಂಟಿ ಹೌದು ಹಾಗಾಗಿ ನಾನು ಇದನ್ನು ಜೆಲ್ಲನ್ನು ಯೂಸ್ ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಸಿಂಕೆಲ್ಲ ಕ್ಲೀನ್ ಆದಮೇಲೆ ಒಂದು ರೌಂಡು ನಾನು ನಿಮಗೆ ಕಿಚನೆಲ್ಲ ತೋರಿಸ್ತಾ ಇದ್ದೀನಿ ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ನಾನು ಕಿಚನ್ನಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಸ್ಲ್ಯಾಬಲ್ಲಿ ಯಾವುದೇ ಒಂದು ವಸ್ತುನ ಹಿಡಿದೇನೆ ಮಾಡ್ದೇನೆ ಯಾವತ್ತೂ ತೋರಿಸಿಲ್ಲ ನಾನು ಡೈಲಿ ಏನು ವರ್ಕ್ ಮಾಡ್ಕೋತೀನಲ್ಲ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಹಾಲಿನ ಪಾತ್ರೆ ಕೂಡ ನಾನು ಇಲ್ಲಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಯಾಕೆಂದರೆ ಒಂದು ಪಾತ್ರೆಗೆ ನಾನು ಮಜ್ಜಿಗೆ ಬೆರೆಸಿಡ್ತೀನಿ ಅದು ಮೊಸರಾಗಿರುತ್ತೆ ಹಾಗೆ ಇನ್ನೊಂದು ಬೆಳಿಗ್ಗೆ ಯೂಸ್ ಮಾಡೋಂಥ ಹಾಲು ಇಟ್ಕೊತೀನಿ ಇಲ್ಲೆಲ್ಲ ಜೋಡಿಸಿ ಇಟ್ಕೊಂಡ ನಂತರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಖುಷಿಯಾಗುತ್ತೆ ಓಕೆ ಫ್ರೆಂಡ್ಸ್ ಇದು ನನ್ನ ಒಂದು ಕಿಚನ್ ಕ್ಲೀನಿಂಗ್ ರೂಟೀನ್ ವರ್ಕು ನೀವು ಇದೇ ಥರ ಥರ ಮಾಡ್ತೀರಾ ಅಥವಾ ಬೇರೆ ರೀತಿ ಮಾಡ್ತೀರಾ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಇದೇ ಥರ ಮಾಡ್ಕೊಳ್ಳೋದು ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಮುಂದಿನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಏನಾದರೂ ವಿಚಾರ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇದು ನನ್ನ ಬೆಳಗ್ಗೆ ನಾವು ಬಾದಾಮಿ ತಿಂತೀನಿ ಅಂತ ಹೇಳಿದ್ದೆ ಅದಕ್ಕೆ ನಾನು ಪ್ರಿಪೇರ್ ಆಗಿದ್ದೀನಿ ಹಾಗೆ ಒಂದು ಬಾಟಲ್ ನೀರು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ವಿಚಾರ ಒಂದು ಪಾತ್ರೆಯಲ್ಲಿ ಒಂದು ಚಂಬಲ್ಲಿ ನೀರು ಕೂಡ ತುಂಬಿಡಿ ಕಿಚನಲ್ಲಿ ನಾನು ಅದು ತೋರಿಸಿಲ್ಲ ನಿಮಗೆ ಅದು ಕೂಡ ಒಂದು ಒಳ್ಳೆ ಓಕೆ ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಒಂದು ಒಳ್ಳೆಯ ವಿಚಾರದೊಂದಿಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಶಿವರಾತ್ರಿ ಬಾಯ್